ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಫಲಿತಾಂಶ ಬಗ್ಗೆ ಕೇಳ್ತಾ ಇದ್ದೀರಾ. ಸದ್ಯಕ್ಕೆ ನಿಮಗೆ 12:30 ನಿಮಗೆ ಫಲಿತಾಂಶ ಬಂದುಬಿಟ್ಟು ಲಾಂಚ್ ಮಾಡ್ತಾರೆ ಮಾನ್ಯ ಶಿಕ್ಷಣ ಸಚಿವರು. ನಿಮಗೆ ಕರೆಕ್ಟಾಗಿ 1 ಗಂಟೆಗೆ ನೀವು ವೆಬ್ಸೈಟ್ ನೋಡಬೇಕಾಗುತ್ತೆ. 12:30 ಎಲ್ಲ 1 ಗಂಟೆ ಕರೆಕ್ಟಾಗಿ ನೀವು ವೆಬ್ಸೈಟಲ್ಲಿ ರಿಸಲ್ಟ್ ನೋಡಬೇಕಾಗುತ್ತೆ. ಘೋಷಣೆ ಬಂದುಬಿಟ್ಟು 1 ಗಂಟೆಗೆ ಮಾಡ್ತಾರೆ. ರಿಸಲ್ಟ್ ಯಾವಾಗ ನೋಡೋದು ಅಂದರೆ ನಿಮಗೆ ಗೊತ್ತಿರೋ ಹಾಗೆ kresult.nic.in ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ನಿಮಗೆ ಈ ಥರ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ. ನೀವು ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಆರ್ ಟಿಕೆಟ್ ಅಲ್ಲಿ ನಿಮ್ಮ ಎಸ್ ಎಲ್ ಸಿ ಪರೀಕ್ಷೆಯ ರಿಜಿಸ್ಟರ್ ನಂಬರ್ ಇರ್ತದೆ, ಅದನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ನ ಕೇಳುತ್ತೆ, ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಸಬ್ಮಿಟ್ ಅಂತ ಒಂದು ಬಟನ್ ಕಾಣುತ್ತೆ, ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಶೋ ಆಗುತ್ತೆ. ಕರೆಕ್ಟಾಗಿ 1 ಗಂಟೆಗೆ ನೋಡಿ ಅಭ್ಯರ್ಥಿಗಳೇ, 12:30 ನಿಮಗೆ ಶಿಕ್ಷಣ ಸಚಿವರು ಲಾಂಚ್ ಮಾಡ್ತಾನೆ. ನಂತರ 1 ಗಂಟೆಗೆ ಬಂದುಬಿಟ್ಟು ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಆಗುತ್ತೆ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ರಿಸಲ್ಟ್ ಚೆನ್ನಾಗಿ ಪಾಸ್ ಆಗ್ತೀರಾ ಅನ್ಕೋತೀನಿ. ಈ ಬಾರಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ರಿಸಲ್ಟ್ ಚೆನ್ನಾಗಾಗುತ್ತೆ, ಫ್ಯೂಚರ್ ಕೂಡ ಚೆನ್ನಾಗಿರಲಿ ಅಂತೇಳಿ ಅಂತ ಹೇಳ್ತಿದ್ದೀನಿ. ನಂತರ ನೀವು ಕರೆಕ್ಟಾಗಿ 12:30 ಮೇಲೆ ನಿಮಗೆ ರಿಸಲ್ಟ್ ಘೋಷಣೆ ಆಗುತ್ತೆ. ಕರೆಕ್ಟಾಗಿ 12:30 ಶಿಕ್ಷಣ ಸಚಿವರು ಕೂಡ ಲಾಂಚ್ ಮಾಡ್ತಾರೆ. 1 ಗಂಟೆಗೆ ನಿಮಗೆ ವೆಬ್ಸೈಟಲ್ಲಿ ಪ್ರಕಟಗೊಳ್ಳಲಾಗುತ್ತೆ ಅಂತೇಳಿ ತಿಳಿಸಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು 1 ಗಂಟೆಗೆ ಹೋಗಿ ರಿಸಲ್ಟ್ನ ನೋಡಿ. ಈ ವೆಬ್ಸೈಟ್ನ ನೀವು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಡಿರ್ತೀನಿ ವೆಬ್ಸೈಟ್ನ, ಅಲ್ಲಿ ಬೇಕಾದ ಕ್ಲಿಕ್ ಮಾಡಿ ನೀವು ರಿಸಲ್ಟನ್ನು ಕೂಡ ನೋಡಬಹುದಾಗಿರುತ್ತೆ. ಇದು ಇವತ್ತು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.